ರಾಜ್ಯದಲ್ಲಿ ಇವತ್ತಿನಿಂದ ಹೊಸ ಸರ್ಕಾರ ರಚನೆಯಾಗ್ತಾ ಇದೆ. ರಾಜ್ಯದ 24ನೇ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಅದರ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಕಾರ್ಯಕರ್ತ ಬೆಂಬಲಿಗರು ಮತ್ತು ಸಿದ್ದರಾಮಯ್ಯ ಅವರ ಬೆಂಬಲಿಗರ ಶಕ್ತಿ ಪ್ರದರ್ಶನಕ್ಕೆ ದಾರಿ ಆಗಬಹುದು, ಇವತ್ತು ವೇದಿಕೆ ಆಗಬಹುದು ಕಂಠೀರವ ಸ್ಟೇಡಿಯಂ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ರಾಜ್ಯದ ಮೂಲೆ ಮೂಲೆಯಿಂದಲೂ ಜನ ಆಗಮಿಸ್ತಾ ಇದ್ದಾರೆ. ಈಗ ನಾವು ನೇರವಾಗಿ ಕಂಠೀರವ ಸ್ಟೇಡಿಯಂ ಬಳಿ ಹೋಗೋಣ. ಕಾರಣ, ಇವತ್ತು ಅಲ್ಲೇ ಪ್ರಮಾಣ ವಚನ ಕಾರ್ಯಕ್ರಮ ಇರೋದು, ಲಕ್ಷಾಂತರ ಜನರು ಸೇರುವುದಕ್ಕೆ ಈಗ ವೇದಿಕೆ ಆಗ್ತಾ ಇದೆ ಕಂಠೀರವ ಸ್ಟೇಡಿಯಂ. ಹಾಗಾಗಿ ನಮ್ಮ ಪ್ರತಿನಿಧಿ ಮಾರುತಿ ಅಲ್ಲಿಂದ ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ ನೇರವಾಗಿ. ಗುಡ್ ಮಾರ್ನಿಂಗ್ ಮಾರುತಿ. ಇವತ್ತು ಕಾಂಗ್ರೆಸ್, ಅದರಲ್ಲೂ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಇಬ್ಬರ ನಡುವಿನ ಶಕ್ತಿ ಪ್ರದರ್ಶನಕ್ಕೆ ಕಂಠೀರವ ಸ್ಟೇಡಿಯಂ ಸಾಕ್ಷಿಯಾಗ್ತಾ ಇದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಫ್ಲೆಕ್ಸ್ಗಳ ಭರಾಟೆ, ಮಗದೊಂದು ಕಡೆ ದೂರ ದೂರುಗಳಿಂದ ಬರ್ತಾ ಇರುವ ಕಾರ್ಯಕರ್ತರ ಸಂಖ್ಯೆ, ಏನನ್ನಿಸ್ತಾ ಇದೆ ಅದೆಲ್ಲ ನೋಡಿದಾಗ ಮಾರುತಿ? ಖಂಡಿತ ವಿದ್ಯಾ, ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಈಗ ನೋಡಬಹುದು ಕಂಠೀರವ ಸ್ಟೇಡಿಯಂನ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಫ್ಲೆಕ್ಸ್ಗಳ ಅಬ್ಬರ ಇದೆ. ಡಿ ಕೆ ಶಿವಕುಮಾರ್ಗಾಗಿರ್ಬೋದು ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಿರ್ಬೋದು, ಇವರಿಗೆ ಅಭಿನಂದನೆ ಸಲ್ಲಿಸುವಂಥ ಫ್ಲೆಕ್ಸ್ಗಳು ರಸ್ತೆ ಉದ್ದಕ್ಕೂ ಬೆಂಗಳೂರಿನ ಎಸ್ಪೆಷಲಿ ಈ ಭಾಗದ ಕಂಠೀರವ ಸ್ಟೇಡಿಯಂ ಆಗಿರ್ಬೋದು ಅಥವಾ ಕಾರ್ಪೊರೇಷನ್ ಸರ್ಕಲ್ ಆಗಿರ್ಬೋದು, ಇಲ್ಲೆಲ್ಲ ಸುತ್ತಮುತ್ತನೂ ಇದೇ ರೀತಿಯ ಫ್ಲೆಕ್ಸ್ಗಳು ರಚಿಸಿರುವಂಥದ್ದು. ಮತ್ತೊಂದು ಕಡೆ ನಿನ್ನೆ ರಾತ್ರಿಯಿಂದನೇ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಮತ್ತೆ ಬೆಂಬಲಿಗರು ಈ ಪ್ರಮಾಣ ವಚನಕ್ಕೆ ಸಾಕ್ಷಿ ಹಾಕೋದಕ್ಕೆ ಬಂದಿದ್ದಾರೆ ಸಾಕಷ್ಟು ಜನ. ಸರ್, ಎಲ್ಲಿಂದ ಬಂದಿದ್ದೀರಾ, ರೆಡಿಯಾಗಿ ಬಂದಿದ್ದೀರಾ? ಚಿತ್ರದುರ್ಗದಿಂದ ಬಂದಿದ್ದೀನಿ ಸರ್. ಚಿತ್ರದುರ್ಗದಿಂದ ಬಂದಿದ್ದೀನಿ, ಸಿದ್ದರಾಮಯ್ಯ ಅವ್ರಿಗೋಸ್ಕರ ಬಂದಿದ್ದೀನಿ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದರೆ ಅವರ ಆಡಳಿತದಲ್ಲಿ ನಮಗೆ ಜನರಿಗೆ ಒಳ್ಳೇದಾಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ಕಾಂಗ್ರೆಸ್ಗೆ ಒಳ್ಳೆ ಉತ್ತಮವಂತ ಆಡಳಿತ ಕೊಡಬೇಕು, ಅವರನ್ನು ಮುಂದೆ ಸಿ ಎಂ ಆಗಬೇಕು. ಸಿ ಎಂ ಸಿದ್ದರಾಮಯ್ಯ ಅವರ 5 ವರ್ಷ ಪೂರೈಸಿದ್ರೆ ಒಳ್ಳೇದಾಗುತ್ತೆ ಅಂತ ನಾನು ಕೇಳ್ಕೊಳ್ತೀನಿ ಸರ್. ಸರ್, ನೀವೆಲ್ಲಿ ಎಷ್ಟು ಗಂಟೆಗೆ ಬಂದಿದ್ದೀರಿ? ಒಳಗಡೆ ಬಿಡೋದು ನಿಮ್ಮನ್ನೆಲ್ಲ ಮುಂಚೆನದು ನಾವು ಅದೇ ಸಿದ್ದರಾಮಯ್ಯ ಅವರ ಒಂದು ಓಕೆ, ಸಂಪರ್ಕ ಸಾಧ್ಯ ಆಗ್ತಿಲ್ಲ, ಮತ್ತೆ ಪ್ರಯತ್ನ ಪಡೋಣ. ಇದು ಕಂಠೀರವ ಸ್ಟೇಡಿಯಂ ಮುಂಭಾಗದ ಚಿತ್ರಣ. ಇವತ್ತು ಕಾಂಗ್ರೆಸ್ ಒಂದು ರೀತಿ ಶಕ್ತಿ ಪ್ರದರ್ಶನ ಮಾಡುವ ಉದ್ದೇಶದಿಂದ 1,00,000+ ಜನರನ್ನು ಕಂಠೀರವ ಮೈದಾನ ಅಥವಾ ಸ್ಟೇಡಿಯಂನಲ್ಲಿ ಸೇರಿಸೋದಕ್ಕೆ ತೀರ್ಮಾನವನ್ನು ಮಾಡಿದೆ. ಹೀಗಾಗಿ ಈ ಒಂದು ಇವತ್ತಿನ ಕಾರ್ಯಕ್ರಮ ಏನಿದೆ, ಇದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಬೆಂಬಲಿಗರ ನಡುವೆ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಆಗೋದು ನಿಶ್ಚಿತ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗೆ ಸಂಪರ್ಕಕ್ಕೆ ನಮ್ಮ ಪ್ರತಿನಿಧಿ ಮಾರುತಿ ಸಿಕ್ಕಿದ್ದಾರೆ. ಮಾರುತಿ, ಗೋ ಎಡ್ ಮಾರುತಿ. ಓಕೆ, ಇಲ್ಲಿ ಸಾಕಷ್ಟು ಜನ ಇದ್ದಾರೆ, ಮಾತಾಡಿಸ್ತಿದ್ದೆ. ಸರ್, ಹೇಳ್ತಿದ್ರಿ, ಯಾವರಿಂದ ಬಂದಿದ್ದೀರಾ, ಎಷ್ಟು ಗಂಟೆಗೆ ಬಂದ್ರಿ? ಸರ್, ನಾವು ಹಾಸನ ಜಿಲ್ಲೆ ಒಳನರಸೀಪುರ ತಾಲೂಕು ಹಳ್ಳಿ ಮೈಸೂರು ಹೋಬಳಿಯಿಂದ ಬಂದಿರೋದು. ನಾವು ಬೆಳಗಿನ ಜಾವ 3:02 ಬಂದಿದ್ದೀವಿ. ನಾವು ಸಿದ್ದರಾಮಯ್ಯನ ಅಪ್ಪಟ ಅಭಿಮಾನಿ. ಸಿದ್ದರಾಮಯ್ಯ ಸರ್ 5 ವರ್ಷ ಆಡಳಿತ ಮಾಡಬೇಕು ಅಂತ ತುಂಬ ಇಷ್ಟಪಡ್ತೀವಿ, ಯಾಕೆಂದರೆ ಬಡವರ ಪರವಾಗಿ ಅವರು ತುಂಬ ಕಾರ್ಯಗಳನ್ನ ಕೈಗೊಳ್ತಾರೆ. ಆದ್ದರಿಂದ ಅವರು 5 ವರ್ಷ ಸಂಪೂರ್ಣ ಅವಧಿಯನ್ನು ಮುಗಿಸ್ಬೇಕು ಅಂದ್ಬಿಟ್ಟು ಆ ನಮ್ಮ ಬೀರೇಶ್ವರ ಮಡಲಿಂಗೇಶ್ವರ ದೇವರ ಮೇಲೆ ಆಶೀರ್ವಾದ ಇಟ್ಟು ನಾನು ಕೇಳ್ಕತ್ತೀವಿ ಸರ್. ಓಕೆ ಸರ್, ಇಲ್ಲೊಬ್ಬರು ಯಜಮಾನ್ ಯಜಮಾನ್ರೆ ಪಂಚೆ ಉಟ್ಕೊಂಡೇ ಬಂದಿದ್ದೀರಾ, ಸಿದ್ದರಾಮಯ್ಯ ಅವರು ಪಂಚೆ ಉಟ್ಕೊಂಡೇ ಇವತ್ತು ಪ್ರಮಾಣ ವಚನ ಸ್ವೀಕಾರ? ನಾವು ಪ್ರಿಯಾವರ್ಣ ತಾಲೂಕು ರಾವಂದೂರು ಹೋಬಳಿ ಬಟತ್ಕೊಪ್ಪಲು ಗ್ರಾಮದಿಂದ ಬಂದಿರೋದು. ಸಿದ್ದರಾಮಯ್ಯನವರ ಕಟ್ಟಾಭಿಮಾನಿ. ಸಿದ್ದರಾಮಯ್ಯನವರು 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾ ಇರೋದು ತುಂಬ ಹೃದಯ ಸ್ವಾಗತ. ಏನು 5 ವರ್ಷ ಪೂರ್ಣ ಅವಧಿ ಮಾಡಿ ನಮಗೆ ಉತ್ತಮ ಕೊಡುಗೆ ಕೊಡಬೇಕು ಅಂತ ಆಸೆ ಪಡ್ತೀವಿ. ಸರ್, ನೀವೇನು ಹೇಳ್ತೀರಾ ಸರ್? ನಾವು ಅದೇ ಹೇಳ್ತಾರೋ ಸರ್, ನಾವು ಅದೇ ಅವರ ಅಭಿಮಾನಿ. ನಾವು ಪ್ರಿಯಾಪಟ್ಟಣ ತಾಲೂಕು ರಾವಂದೂರು ಹೋಬಳಿ ಹೆಚ್ ಬೋರಕೊಪ್ಪಲು ಗ್ರಾಮದಿಂದ ಬಂದಿರೋದು, ಹೆಚ್ ಬೋರಕೊಪ್ಪಲಿಂದ ಬಂದಿರೋದು. ಸಿದ್ದರಾಮಯ್ಯ ಅಭಿಮಾನಿ ನೋಡೋದ ಅಂದ್ಬಿಟ್ಟು ಬಂದಿದ್ದೀವಿ ನಾವು. ಇದಿಷ್ಟು ಇಲ್ಲಿನ ಅಭಿಮಾನಿಗಳು ಸಾಕಷ್ಟು, ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ತಿದ್ದಾರೆ. ಒಂದು ಶಕ್ತಿ ಪ್ರದರ್ಶನಕ್ಕೂ ಈ ಕಂಠೀರವ ಸ್ಟುಡಿಯೋ ಇವತ್ತು ಸಾಕ್ಷಿ ಆಗತ್ತೆ, ಸ್ಟೇಡಿಯಂ ಸಾಕ್ಷಿ ಆಗತ್ತೆ. ಬೆಳ್ಳಂ ಬೆಳಗ್ಗೆ ಅಂದ್ರೆ ನಿನ್ನೆ ರಾತ್ರಿಯಿಂದನೂ ಸಹ ಸಾಕಷ್ಟು ಜನ ಇಲ್ಲೇ ರಸ್ತೆಗಳಲ್ಲಿ ಮಲಗಿ ಬೆಳಗ್ಗೆ ನಾವು ಕಾರ್ಯಕ್ರಮ ನೋಡಬೇಕು ಅಂತ ರಾಜ್ಯದ ಮೂಲೆ ಮೂಲೆಯಿಂದನೂ ಆಗಿಸ್ತಿರೋದು ವಿದ್ಯಾ.